ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ಅಕ್ಕನ ಕೆಲವು ವಚನಗಳನ್ನು ಎದುರಿಗಿಟ್ಟುಕೊಂಡು ದೇಹದ ಕುರಿತು ಅಕ್ಕನ ಆಲೋಚನೆ ಹೇಗೆ ಇದ್ದು ಅನ್ನೋದನ್ನು ಚರ್ಚಿಸೋಣ. ಒಂದು ವಚನದಲ್ಲಿ ಅಕ್ಕ ಹೇಳ್ತಾಳೆ, ಕಾಯಕರ್ರನೆ ಕಂದಿದಡೇನು, ಕಾಯಮಿರ್ರನೆ ಮಿಂಚಿದಡೇನು, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯ ಹೇಗಿದ್ದಳೇನಯ್ಯ ಅಂತ ಪ್ರಶ್ನೆ ಮಾಡ್ತಾಳೆ. ಈ ವಚನದ ಸಂದರ್ಭ ಹೇಗಿತ್ತು ಅಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಕ ಉಡುತಡಿಯಿಂದ ಕಲ್ಯಾಣಕ್ಕೆ ಶರಣ ಸಾಂಗತ್ಯವನ್ನು ಬಯಸಿ ಹೋಗ್ತಾಳೆ. ಅಲ್ಲಿ ಶರಣರ ಮಧ್ಯದಲ್ಲಿ ಹೋಗಿ ಸೇರಬೇಕಾದ್ರೆ ಅವಳು ಬಹಳ ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಮಹಾಪೀಠದಲ್ಲಿ ಕೂತಿರ್ತಾರೆ. ಬಸವಾದಿ ಶರಣರೆಲ್ಲ ಅನುಭವ ಮಂಟಪದಲ್ಲಿ ಅಕ್ಕನನ್ನು ಬರಮಾಡಿಕೊಳ್ಳಿಕ್ಕೆ ಎದುರು ನೋಡ್ತಾ ಕೂತಿರ್ತಾರೆ. ಅಂಥ ಒಂದು ಸಮೂಹದ ಮಧ್ಯದಲ್ಲಿ ಅಂದರೆ ಅಲ್ಲಿ ಜ್ಞಾನವೇ ಮುಖ್ಯವಾದಂಥ ವಾಹಿನಿಯಾಗಿತ್ತು. ಅಂತಲ್ಲಿ ಅಕ್ಕ ಹೋಗಿ ನಿಂತು ಅವರೆಲ್ಲರ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಅಲ್ಲಿ ಗೆಲ್ಲಬೇಕಾದಂಥ ಒಂದು ಸಂದಿಗ್ಧ ಸಂದರ್ಭನೂ ಹೌದು, ಒಂದು ಸವಾಲನೂ ಹೌದು. ಈ ರೀತಿ ಅಕ್ಕ ಸವಾಲನ್ನು ಸ್ವೀಕರಿಸಿ ಅನುಭವ ಮಂಟಪದಲ್ಲಿ ಹೋಗಿ ನಿಂತಾಗ ಮಹಾಜ್ಞಾನಿ ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಅಲ್ಲಮ್ಮ ಅಷ್ಟೇ ವೈರಾಗ್ಯ ನಿಧಿಯಾದಂಥ ಅಕ್ಕನನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಅಕ್ಕ ತನ್ನ ಕಾಯವನ್ನು ತನ್ನ ಕೂದಲಿನಿಂದ ಮರೆಮಾಚಿಕೊಂಡು ಅಲ್ಲಿಗೆ ಬಂದು ನಿಂತಾಗ ಅಲ್ಲಮ್ಮರು ಪ್ರಶ್ನೆ ಮಾಡ್ತಾರೆ, ತಾಯಿ ನೀನು ವೈರಾಗ್ಯವನ್ನು ಅಳವಡಿಸ್ಕೊಂಡಿದೆಯಾ, ಮೇಲಾಗಿ ಕೂದಲನ್ನು ಮರೆಮಾಚಿದೆಯಾ, ಇನ್ನು ನಿನಗೆ ದೇಹದ ಅಭಿಮಾನ ಹೋಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾಗ ಅಕ್ಕ ಈ ವಚನವನ್ನು ಹೇಳ್ತಾಳೆ. ಕಾಯ ಅಂದರೆ ಈ ದೇಹ. ಈ ದೇಹ ಕಪ್ಪಾದರೇನು, ಬೆಳ್ಳಗಿದ್ದರೇನು, ಅಂತರಂಗ ಮಾತ್ರ ಶುದ್ಧವಾಗಿರಬೇಕು. ಅಂತರಂಗ ಶುದ್ಧವಾಗಿರುವುದು ಅಂದರೆ ಏನು? ಅಂತರಂಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ಕಳೆದಿರಬೇಕು. ಹೀಗೆ ಕಳೆದ ಮೇಲೆ ಆ ದೇಹ ಚನ್ನಮಲ್ಲಿಕಾರ್ಜುನಿಗೆ ಅರ್ಪಿತವಾಗಿದೆ. ಅವನಿಗೆ ಒಲಿದ ಈ ದೇಹ ಹೇಗಿದ್ದರೇನು, ನಾನು ಈ ರೀತಿ ಕೂದಲಿನಿಂದ ನನ್ನ ದೇಹವನ್ನು ಮರೆಮಾಚಿಕೊಂಡಿರೋದು ನೋಡುವ ನಿಮಗೆಲ್ಲರಿಗೂ ಅಸಹ್ಯ ಕಾಣಬಾರದು ಅಂತ ಹೇಳಿಕೊಂಡು ಅಕ್ಕನ ಕೆಲವಾರು ವಚನಗಳು ಈ ಸಂದರ್ಭದಲ್ಲಿ ಬಂದಿದೆ. ಅದೇ ಸಂದರ್ಭದಲ್ಲಿ ಹೇಳಿದ ಈ ವಚನ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ನಿಂತು ನಾವು ನೋಡಿದಾಗ ಬಹಳ ವಿಚಿತ್ರ ಅನಿಸುತ್ತೆ. ಈ ದಿನ ನಾವೆಲ್ಲ ದೇಹಾಭಿಮಾನವನ್ನು ಇಟ್ಟುಕೊಂಡು ಆ ದೇಹವನ್ನು ಹೇಗೆ ಪ್ರದರ್ಶನ ಮಾಡೋದು, ಹೇಗೆ ತೋರಿಸೋದು ಅನ್ನೋದ್ರ ಕಡೆ ಗಮನ ಕೊಟ್ಟಿದ್ದೀವಿ ಹೊರತು ಒಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಕಳೆಯೋದ್ರ ಕಡೆ ಗಮನ ಕೊಟ್ಟೇ ಇಲ್ಲ. ಇವತ್ತಿನ ದಿನ ಏನಾಗಿದೆ ಅಂದರೆ ಆತ್ಮ ಸೌಂದರ್ಯಕ್ಕಿಂತ ಹೆಚ್ಚಾಗಿ ದೇಹ ಸೌಂದರ್ಯದ ಪ್ರದರ್ಶನ ಜಾಸ್ತಿ ಆಗ್ತಾ ಇದೆ. ಇವತ್ತು ನಡೆಯುತ್ತಿರುವಂಥ ಸ್ಪರ್ಧೆಗಳಿರ್ಬೋದು, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಈ ಎಲ್ಲ ನೋಡಿದಾಗ ಇಲ್ಲಿ ದೇಹವೇ ಬಂಡವಾಳವಾಗಿ ಪ್ರದರ್ಶನಕ್ಕೆ ಒಳಪಡ್ತಾ ಇರೋದು ಬಹಳ ವಿಷಾದ ಅನಿಸುತ್ತೆ. ಅಕ್ಕ ಇನ್ನೊಂದು ವಚನದಲ್ಲಿ ಈ ದೇಹವನ್ನೇ ಕುರಿತು ಇನ್ನೊಂದು ರೀತಿಯಲ್ಲಿ ಹೇಳಿದಾಳೆ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯ, ಆಹಾರದಿಂದ ನಿದ್ರೆ, ನಿದ್ರೆಯಿಂದ ತಾಮಸ, ಅಜ್ಞಾನ ಮೈಮರಹು, ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ, ಕಾಯವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯುವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣ ಬೇಡ. ಅತಿಪೋಷಣೆ ಮೃತ್ಯುವೆಂದುದು ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂದ ವಿರಕ್ತಿ ಹಾನಿ ಅರಿವು ನಷ್ಟ ಪರವು ದೂರ ನಿರಕ್ಕೆ ನಿಲವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಅಕ್ಕ ಮೊದಲನೇ ವಚನದಲ್ಲಿ ದೇಹದ ಬಾಹ್ಯ ಸೌಂದರ್ಯದ ಬಗ್ಗೆ ಹೇಳ್ತಾ ಹೋಗ್ತಾಳೆ, ಅಲ್ಲಿ ಆತ್ಮ ಸೌಂದರ್ಯವನ್ನು ವಿಜೃಂಭಿಸುವ ಪ್ರಯತ್ನ ಮಾಡಿದಾಳೆ. ಈ ವಚನದಲ್ಲಿ ಅದೇ ದೇಹವನ್ನು ಹೇಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದಾಳೆ. ನಾವಿವತ್ತು
ಡಯೆಟ್ಟು ಫಿಟ್ನೆಸ್ ಜಿಮ್ ಈ ಥರ ಎಲ್ಲ ಹೇಳಿಕೊಂಡು ದೇಹವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೊಸ ಹೊಸ ವಿಧಾನಗಳನ್ನು ತಂತ್ರದ ಮೂಲಕ ಮಾಡ್ತಾಯಿದ್ದೀವಿ. ಆದರೆ ಅವತ್ತು 12ನೇ ಶತಮಾನದಲ್ಲಿ ಅಕ್ಕ ಆಹಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದ ಈ ವಚನದಲ್ಲಿ ನಮಗೆ ಆ ಎಲ್ಲ ದೇಹದ ಆರೈಕೆ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ದೇಹದ ಅವಶ್ಯಕತೆ ಎಷ್ಟು, ಆಹಾರಕ್ಕಾಗಿ ಬದುಕೋದು ಅಥವಾ ಬದುಕೋದಕ್ಕಾಗಿಯೇ ಆಹಾರ ತಗೊಳ್ಳೋದು ಅನ್ನೋ ಮಾತು ಬರುತ್ತೆ. ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತಿಂದರೆ ಸಾಕು. ಈ ವಚನದಲ್ಲಿ ಮೊದಲನೇ ಅರ್ಧ ಭಾಗ ಇಹದ ಆಲೋಚನೆಗಳಿದ್ದರೆ ಎರಡನೇ ಅರ್ಧ ಭಾಗ ಪಾರಮಾರ್ಥಿಕ ಆಲೋಚನೆಯಿಂದ ಕೂಡಿದೆ. ಮೊದಲ ಅರ್ಧದಲ್ಲಿ ನಾವು ಎಷ್ಟು ಆಹಾರವನ್ನು ತಿನ್ನೋದ್ರಿಂದ ನಾವು ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಅಕ್ಕ ಹೇಳ್ತಾಳೆ. ಸರ್ವಜ್ಞನು ಒಂದು ಇದೇ ಥರದ ವಚನನ ಹೇಳ್ತಾನೆ, ಹಸಿವಿಲ್ಲ ದುಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿಸಿ ತಂಗಳು ಉಣಬೇಡ, ವೈದ್ಯನ ಸಂಘವೇ ಬೇಡ ಸರ್ವಜ್ಞ ಅಂತ. ಅಂದರೆ ನಾವು ಎಷ್ಟು ಕಡಿಮೆ ಆಹಾರವನ್ನು ಮತ್ತು ಸಾತ್ವಿಕ ಆಹಾರವನ್ನು ತಿಂತೀವೋ ಅಷ್ಟೇ ನಾವು ವೈದ್ಯರಿಂದ ದೂರ ಇರಲಿಕ್ಕೆ ಸಾಧ್ಯ ಅಂತ ಸರ್ವಜ್ಞ ಕೂಡ ಅದೇ ಮಾತನ್ನು ಹೇಳಿದ. ಇಲ್ಲಿ ಅಕ್ಕ ಹೇಳೋದು ಏನು ಅಂತಂದರೆ, ನಾವು ಆಹಾರನ ಜಾಸ್ತಿ ತಿಂದಾಗ ಜಾಸ್ತಿ ನಿದ್ರೆ ಬರುತ್ತೆ. ಜಾಸ್ತಿ ನಿದ್ರೆ ಬಂದಾಗ ಅದು ತಾಮಸ. ತಾಮಸ ಅಂತಂದರೆ ಅಂಧಕಾರ, ಕತ್ತಲೆ. ನಿದ್ರೆಗೆ ಹೋದಾಗ ಇಡೀ ಬದುಕು ಕತ್ತಲೆ ಆಗಿರುತ್ತೆ. ಕತ್ತಲೆಗೆ ಜಾರದಾಗ ನಾವು ಹೊಸದೇನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಿತ ಆಹಾರವನ್ನು ಸೇವನೆ ಮಾಡದೆ ಹೆಚ್ಚಿಗೆ ಆಹಾರವನ್ನು ಸೇವನೆ ಮಾಡಿದಾಗ ಮನಸ್ಸು ವಿಕಾರ ಆಗುತ್ತೆ, ಭಾವನೆಗಳು ವಿಕಾರ ಆಗುತ್ತೆ, ಪರಿಸರ ಕೂಡ ವಿಕಾರ ಆಗುತ್ತೆ, ಸಮಾಜದ ಸ್ವಾಸ್ಥ್ಯ ಕೂಡ ಕದಡುತ್ತೆ. ಅದಕ್ಕೆ ಅಕ್ಕ ಇಲ್ಲಿ ಹೇಳೋದೇನೆಂದರೆ, ದೇಹದ ಅತಿ ಆರೈಕೆ ಬೇಡ ಅಂತ. ಇನ್ನು ಎರಡನೇ ಭಾಗದಲ್ಲಿ ಹೇಳೋದೇನೆಂದರೆ, ಅಕ್ಕ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೋಸ್ಕರ ಅಂದರೆ ಯತಿತ್ವಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಆಹಾರ ಅಂತ. ಈ ನಾವು ಪಾರಮಾರ್ಥಿಕ ಜಗತ್ತನ್ನು ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ನಾವು ಮಾಡುವಂಥ ಕೆಲಸ ಕಾರ್ಯಕ್ಕೆ ನಮ್ಮದೇ ಆದ ಒಂದು ತಪಸ್ಸು ಧ್ಯಾನ ಇರಬೇಕು ಅನ್ನೋ ಒಂದು ಅಂಶಕ್ಕೋಸ್ಕರ ಆದರೂ ನಾವು ಈ ಎರಡನೇ ಭಾಗದ ವಚನದ ಅಧ್ಯಯನವನ್ನು ನಾವು ಮಾಡಲೇಬೇಕು. ಒಬ್ಬ ರಾಜನ ಕಥೆ ಇದೆ. ರಾಜ ಆಹಾರವನ್ನು ಬಹಳ ಪ್ರೀತಿಯಿಂದ ತಿನ್ನುವಂಥವನು. ಹೇಗೆ ಅಂದರೆ, ಒಂದು ತಿಂದಾದ ಕೂಡಲೇ ಇನ್ನೊಂದು, ಒಂದು ತಿಂದಾದ ಕೂಡಲೇ ಮತ್ತೊಂದು, ಹೀಗೆ ತಿಂತಾನೇ ಇರೋನು. ಹಾಗೆ ತಿಂದಾಗ ಅವನಿಗೇನಾಗ್ತಿತ್ತು ಅಂದರೆ ವಾಂತಿ ಬರುವಾಗಾಗ್ತಿತ್ತು. ಆಮೇಲೆ ಅವನದನ್ನು ವಾಂತಿ ಮಾಡಿಕೊಂಡು ಮತ್ತೆ ಆಹಾರ ಸೇವನೆ ಮಾಡಲಿಕ್ಕೆ ಸಿದ್ಧನಾಗ್ತಿದ್ದ. ಹೀಗೆ ಮಾಡೋದ್ರಿಂದ ಕೊನೆಗೊಂದು ದಿವಸ ಏನಾಯಿತು ಅಂದರೆ, ಅವನು ಅನಾರೋಗ್ಯದಿಂದ ಬಹಳ ಬೇಗ ಸಾವನ್ನು ಅಪ್ಪಿಬಿಟ್ಟ. ಇದರಲ್ಲಿ ನಮಗೆ ತಾತ್ಪರ್ಯ ಏನು ಸಿಗುತ್ತೆ ಅಂದರೆ, ಅತಿಯಾದ ಆಹಾರ ಸೇವನೆಯಿಂದ ಸಾವು ಬಹಳ ಬೇಗ ಬರುತ್ತೆ ಅನ್ನೋ ಮಾತು ಗೊತ್ತಾಗುತ್ತೆ. ಇನ್ನೊಬ್ಬ ನಿರುದ್ಯೋಗಿ ಯುವಕ ಒಂದು ಕೆಲಸಕ್ಕೆ ಸೇರ್ತಾನೆ. ಅವನ ಕೆಲಸ ಏನು ಅಂದರೆ, ಹೋಟೆಲ್ನಲ್ಲಿ ಮಾಡಿದ ಅಡುಗೆಯನ್ನು ರುಚಿ ನೋಡಬೇಕು. ಬೆಳಿಗ್ಗೆ ತಿಂಡಿಯ ರುಚಿ ನೋಡಬೇಕು, ಮಧ್ಯಾಹ್ನ ಊಟದ ರುಚಿ ನೋಡಬೇಕು, ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ರುಚಿ ನೋಡಬೇಕು, ರಾತ್ರಿ ಮತ್ತೆ ಉತ್ತರ ಭಾರತದ ಅಡುಗೆ ರುಚಿ ನೋಡಬೇಕು. ಯಾವ ಕೆಲಸನೂ ಇರಲಿಲ್ಲ ಅವನಿಗೆ. ಈ ಕೆಲಸಕ್ಕಾದರೂ ಸೇರೋಣ, ಒಂದು ಕಡೆ ಕೆಲಸನೂ ಆಯಿತು, ಇನ್ನೊಂದು ಕಡೆ ಹೊಟ್ಟೆನೂ ತುಂಬುತ್ತೆ ಅಂಥೇಳಿ ಸೇರಿಕೊಂಡ. ಪದೇ ಪದೇ ರುಚಿ ನೋಡಿ 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 ಅವನದು ದಷ್ಟಪುಷ್ಟವಾಗಿದ್ದ ಯುವಕ ಭಾಳ ಕೃಶ ಆಗೋದ. ದಿನೇ ದಿನೇ ಹೋದಂಗೆ ಅವನ ಕೃಶ ದೇಹ ಏನಾಯಿತು ಅಂದರೆ ವ್ಯಾಧಿಗೆ ಕಾರಣ ಆಯಿತು. ಅವನ ಕರುಳು, ಲಿವರ್ ಎಲ್ಲ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತು. ಇದರಿಂದ ನಮಗೇನು ಸಂದೇಶ ಸಿಗುತ್ತೆ ಅಂದರೆ, ನಾವು ಆಹಾರವನ್ನು ಕ್ರಮಬದ್ಧವಾಗಿ ಸೇವನೆ ಮಾಡಬೇಕು ಅನ್ನೋದು. ಈ ಮಾತನ್ನು ಅಕ್ಕ 12ನೇ ಶತಮಾನದಲ್ಲಿ ಹೇಳಿರೋದು ಬಹಳ ಅದ್ಭುತ ಅನಿಸುತ್ತೆ. ಇವತ್ತಿನ ಕಾಲದಲ್ಲಿ ಎಲ್ಲರೂ ವಾಕ್, ಯೋಗ, ಧ್ಯಾನ ಇದನ್ನೆಲ್ಲ ಬಹಳ ಕಾಳಜಿಯಿಂದ, ಹೆಚ್ಚು ದೇಹದ ಮೇಲೆ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ಆಹಾರದ ಬಗ್ಗೆ ಎಷ್ಟು ಗಮನ ಇಡ್ತೀವೋ ಅಷ್ಟು ಒಳ್ಳೆಯದು ಅನ್ನೋ ಸಾರಾಂಶನ ಈ ವಚನದಿಂದ ನಾವು ತೆಗೆದುಕೊಳ್ಬೋದು. ದೇಹಕ್ಕೆ ಸಂಬಂಧಪಟ್ಟಂಗೆ ಅಕ್ಕನ ಇನ್ನೊಂದು ವಚನ ಹೀಗಿದೆ, ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ,
ಕೀವಿನ ಹಡಿಕೆ ಸುಡಲಿ ದೇಹವನ್ನು ಒಡಲು ಬಿಡಿದು ಕೆಡದಿರು ಚನ್ನಮಲ್ಲಿಕಾರ್ಜುನ ನರಿ ಮರುಳೆ. ಮೊದಲನೇ ವಚನದಲ್ಲಿ ಅಕ್ಕ ದೇಹ ಹೊರಗೆ ಹೇಗೆ ಕಾಣುತ್ತೆ ಅನ್ನೋದನ್ನ ಹೇಳ್ತಾಳೆ. ಎರಡನೇ ವಚನದಲ್ಲಿ ಅದೇ ದೇಹವನ್ನು ಹೇಗೆ ಆರೈಕೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾಳೆ. ಮೂರನೇ ವಚನದಲ್ಲಿ ಈ ದೇಹದ ಒಳಗೆ ಏನಿದೆ ಅನ್ನೋ ಸತ್ಯನ ನಮ್ಮ ಜನಸಾಮಾನ್ಯರ ಎದುರಿಗೆ ಇಡ್ತಾ ಇದ್ದಾಳೆ. ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ, ಈ ಮಡಿಕೆ ಮತ್ತು ಕುಡಿಕೆ ಅನ್ನೋ ಶಬ್ದಗಳು ಬಹುಶಃ ನಮ್ಮ ಇವತ್ತಿನ ಯುವ ಸಮೂಹಕ್ಕೆ ಗೊತ್ತೇ ಇರಲ್ಲ ಅಂತ ಅನ್ಸುತ್ತೆ. ದೊಡ್ಡ ಗಾತ್ರದಲ್ಲಿರೋದು ಮಡಿಕೆ, ಸಣ್ಣ ಗಾತ್ರದಲ್ಲಿರೋದು ಕುಡಿಕೆ. ಮಣ್ಣಿನಿಂದ ತಯಾರಿಸಿದಂತಹ ಒಂದು ಕೊಡದ ಆಕಾರದ ಮಡಿಕೆ. ಅಕ್ಕ ಇದನ್ನು ಮನುಷ್ಯನ ದೇಹಕ್ಕೆ ಹೋಲಿಸಿ ಹೇಳ್ತಾ ಇದ್ದಾಳೆ. ಅಮೇಧ್ಯ ಅಂದರೆ ಹೊಲಸು, ಆ ಹೊಲಸಿನಿಂದ ಕೂಡಿದಂಥ ಮಡಿಕೆ ಅಂದರೆ ಈ ದೇಹ ಅಂಥೇಳಿ ಅಕ್ಕ ಅದನ್ನು ಹೋಲಿಸ್ತಾ ಇದ್ದಾಳೆ. ಈ ರಕ್ತ, ಮಾಂಸ, ಎಲುಬು ಎಲ್ಲವನ್ನು ಸೇರಿಸಿದ್ರೆ ಮೇಲ್ಗಡೆ ಒಂದು ತೆಳುವಾದ ಚರ್ಮ ಇರೋದರಿಂದ ಅಕ್ಕನಿಗೆ ಈ ದೇಹ ಹೇಗೆ ಕಾಣ್ತಾ ಇದೆ ಅಂದರೆ ಅಮೇಧ್ಯದ ಮಡಿಕೆಯ ಹಾಗೆ ಕಾಣ್ತಾ ಇದೆ. ಇನ್ನೊಂದು ಸಲ ಹೇಗೆ ಕಾಣುತ್ತೆ ಅಂದರೆ ಮೂತ್ರದ ಕುಡಿಕೆ, ಒಂದು ಸಣ್ಣ ಪ್ರಮಾಣದ ಒಂದು ಕುಡಿಕೆ ಥರ ಈ ದೇಹ ಕಾಣ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಕ್ಕನಿಗೆ ಈ ದೇಹ ಹೀಗೆ ಕಾಣೋದ್ರಿಂದ ಅವಳಲ್ಲಿ ವೈರಾಗ್ಯ ಪಥ ತೆರೆದುಕೊಳ್ಳುತ್ತೆ ಅನ್ನೋದು. ಆದರೆ ಈ ವಾಸ್ತವ ಸತ್ಯವನ್ನು ನಾವು ತಿಳಿಲೇಬೇಕು. ಎರಡನೇ ಹಂತದಲ್ಲಿ ಅಕ್ಕನಿಗೆ ದೇಹ ಹೇಗೆ ಕಾಣುತ್ತೆ ಅಂದರೆ ಎಲುವಿನ ತಡಿಕೆ, ಕೀವಿನ ಹಡಿಕೆ. ಈ ಮನುಷ್ಯನ ದೇಹದ ಒಳಗಿರೋ ಎಲುವಿನ ಒಂದು ರಚನೆ, ಸಂರಚನೆ ಏನಿದೆಯಲ್ಲ, ಅದು ಆ ಬಿದಿರುಗಳನ್ನು ಜೋಡಿಸಿದಂತೆ ಕಾಣಿಸ್ತಾ ಇದೆ. ಎಲುವಿನ ತಡಿಕೆ ಹಾಗೆ ಅಕ್ಕನಿಗೆ ಗೋಚರಿಸುತ್ತೆ. ಕೀವಿನ ಹಡಿಕೆ, ಮನುಷ್ಯನ ದೇಹದಲ್ಲಿ ಇಂತಿಷ್ಟು ಲೀಟರ್ಗಟ್ಟಲೆ ರಕ್ತ ಇರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಆ ರಕ್ತದ ಮೂಲ ಏನು ಅಂದರೆ ಕೊನೆಗೊಂದು ದಿವಸ ಅದು ಕೀವಾಗಿ ಮಾರ್ಪಡುತ್ತೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಆಗಾಗ ಗುಳ್ಳೆಗಳು ಆಗ್ತಾ ಇರೋದು ಅದು ಯಾಕೆ ಕಾರಣ ಅಂತಂದರೆ ವೈದ್ಯರು ಏನು ಹೇಳ್ತಾರೆ, ರಕ್ತ ಕೆಟ್ಟಿರೋದ್ರಿಂದ ಅದು ಹೊರಗೆ ಹೋಗಲಿಕ್ಕೆ ದಾರಿ ಇಲ್ಲದೆ ಒಂದು ಗುಳ್ಳೆ ರೂಪದಲ್ಲಿ ಹೊರಗೆ ಬರುತ್ತೆ. ಹೀಗೆ ಅದು ಅಕ್ಕ ಏನಂತಾಳೆ ಇಲ್ಲಿ, ಈ ದೇಹ ಕೀವಿನ ಹಡಿಕೆ ಕೂಡ ಹೌದು ಅಂತ. ಅಂದರೆ ಯಾವ್ಯಾವುದು ನಾವು ಈ ಸುಂದರವಾದ ದೇಹ ಮೇಲ್ನೋಟಕ್ಕೆ ಹೇಗೆ ಕಾಣ್ತಿದೆಯೋ ಅದರ ಒಳಗಡೆ ಇಷ್ಟೆಲ್ಲ ಇರೋದನ್ನು ಅಕ್ಕ ನಮಗೆ ತೆರೆದು ತೋರಿಸ್ತಾ ಇದ್ದಾಳೆ. ಸುಡಲಿ ದೇಹವನ್ನು ಒಡಲು ಹಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನ ನರಿ ಮರುಳೆ. ಈ ದೇಹ ನಶ್ವರ, ಏನು ಇದೆ ಈ ಜೀವನದಲ್ಲಿ ಅಂತ ವೇದಾಂತವಾಗಿ ನಾವು ಮಾತಾಡ್ತೀವಿ. ಒಂದು ದಿನ ಸುಟ್ಟು ಭಸ್ಮ ಆಗುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಈ ದೇಹ ನಶಿಸಿ ಹೋಗೋದಕ್ಕಿಂತ ಮೊದಲು ಚೆನ್ನ ಮಲ್ಲಿಕಾರ್ಜುನನ ನೀ ತಿಳಿ ಮರುಳೆ ಅಂತ ನಮಗೆ ಅಕ್ಕ ಇಲ್ಲಿ ಹೇಳ್ತಾ ಇದ್ದಾಳೆ. ಮನುಷ್ಯ ಬದುಕಿನಲ್ಲಿ ಎರಡು ಹಸಿವಿಗಾಗಿ ಒದ್ದಾಡ್ತಾ ಇರ್ತಾನೆ, ಒಂದು ಹೊಟ್ಟೆಯ ಹಸಿವು, ಇನ್ನೊಂದು ದೇಹದ ಹಸಿವು. ಈ ಇದ್ರ ಮೇಲೂ ಕೂಡ ಅಕ್ಕ ಬಹಳ ಚೆನ್ನಾಗಿ ಹೇಳ್ತಾಳೆ. ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು. ಹಗಲಿಡೀ ಕೂಲಿ ಕೆಲಸ ಕಾಯಕ ಅಂದ್ಕೊಂಡು ಹೊಟ್ಟೆಪಾಡಿಗಾಗಿ ಒದ್ದಾಡೋದು, ರಾತ್ರಿ ಮೋಜು ಮಸ್ತಿಗಾಗಿ ಕಳೆಯೋದು. ಅಕ್ಕ ಅದನ್ನೇ ಹೇಳ್ತಾಳೆ, ಹಗಲು ನಾಲ್ಕು ಜಾವವನ್ನು ನಾವು ಹೊಟ್ಟೆಗಾಗಿ ಕಳಿತೀವಿ, ಇರುಳು ನಾಲ್ಕು ಜಾವವನ್ನು ನಮ್ಮ ದೈಹಿಕವಾದ ಆಸೆ ಆಕಾಂಕ್ಷೆಗಳಿಗಾಗಿ ಕಳಿತೀವಿ ಅಂತ. ಇಲ್ಲಿ ಅಕ್ಕ ನಮಗೆ ಮನುಷ್ಯನ ದೇಹ ರಚನೆ ಬಗ್ಗೆ ಹೇಳ್ತಾ ಹೋದಾಗ ನಮಗೇನನ್ಸುತ್ತೆ ಅಂದರೆ ನಮ್ಮಲ್ಲಿ ಏನೋ ಒಂದು ವೈರಾಗ್ಯವನ್ನು ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಕ್ಕ ಅಂತ ಅನಿಸುತ್ತೆ. ಅಕ್ಕ ತನ್ನ ವೈಯಕ್ತಿಕ ನೆಲೆಯಲ್ಲಿ ಆ ವೈರಾಗ್ಯ ಪಥವನ್ನು ಆರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ ಹೊರತು ನಮ್ಮ ನಿಮ್ಮ ಒಂದು ವೈರಾಗ್ಯ ಪಥವನ್ನು ತೆರಿಲಿಕ್ಕೆ ಅವಳು ಆಲೋಚನೆ ಮಾಡೋದಿಲ್ಲ. ಆದರೆ ನಾವು ಅದನ್ನು ಅರಿತುಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ನಮಗೂ ಒಂದು ದಾರಿ ಕೂಡ ಹೊಳೆಯೋಕ್ಕೆ ಸಾಧ್ಯ ಇದೆ. ಅಕ್ಕ ಬಟ್ಟೆ ಇಲ್ಲದೆ ಬಟ್ಟೆಗಾಗಿ ಪರದಾಡ್ತಾ ಬಟ್ಟೆಯನ್ನು ತೊರೆದವಳಲ್ಲ. ಅಕ್ಕ ಉಡುತಡಿಯಿಂದ ಬರುವಾಗ ಅವ್ವ, ಅಪ್ಪ, ಕೌಶಿಕ ಮಹಾರಾಜ, ಅವನ ಅರಮನೆ, ಇವು ಎಲ್ಲ ವೈಭವವನ್ನು ತೊರೆದು ಕಲ್ಯಾಣದತ್ತ ಮುಖ ಮಾಡಿ ಬಂದವಳು. ಹಾಗಂತ ಇವತ್ತಿನ ದಿನದಲ್ಲಿ ಬಟ್ಟೆ ತೊರೆದವರೆಲ್ಲ ಅಕ್ಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನೂ ಇಲ್ಲದಾಗ
ಇಲ್ಲ ಅಂತ ಏನು ಬದುಕ್ತೀವಲ್ಲ ಅದು ಬಡತನ ಎಲ್ಲವೂ ಇದ್ದಾಗ ಏನೂ ಇಲ್ಲ ಅಂತ ತಿಳಿದು ಬದುಕೋದಿದೆಯಲ್ಲ ಅದು ವೈರಾಗ್ಯ ಈ ವೈರಾಗ್ಯವನ್ನು ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಒಂದು ಅಕ್ಕನಲ್ಲಿ ಬುದ್ಧನಲ್ಲಿ ಬಾಹುಬಲಿಯಲ್ಲಿ ನಾವು ಕಾಣ್ತೀವಿ ಬುದ್ಧನಿಗೆ ಹೇಗೆ ಅರಮನೆ ರಾಜ ವೈಭವದಿಂದ ಹೊರಟು ಬೀದಿಗೆ ಬಂದಾಗ ಅಲ್ಲಿ ಒಬ್ಬ ಅನಾರೋಗ್ಯದಿಂದ ನರಳುತ್ತಾ ಇರುವವನನ್ನ ನೋಡಿದ ತಕ್ಷಣ ಆಘಾತ ಆಗಿಬಿಡುತ್ತೆ ಅದಾದ ಮೇಲೆ ವೃದ್ಧನೊಬ್ಬನನ್ನ ನೋಡಿದ ತಕ್ಷಣ ಆಘಾತ ಆಗುತ್ತೆ ನಂತರ ಒಂದು ಸಾವು ಹೆಣದ ಒಂದು ಮೆರವಣಿಗೆಯನ್ನ ನೋಡಿ ಆಘಾತ ಆಗುತ್ತೆ ಇಲ್ಲಿ ಆಗ ಬುದ್ಧನಿಗೆ ಈ ಅರಮನೆ ಈ ರಾಜವೈಭವ ಎಲ್ಲ ವ್ಯರ್ಥ ಇದೆಲ್ಲ ನಶ್ವರ ಅನ್ನೋ ಭಾವನೆ ಬಂದು ಅವನು ವೈರಾಗ್ಯದ ದಾರಿಯನ್ನು ಹಿಡಿದು ಬೋಧಿ ವೃಕ್ಷದ ಕೆಳಗೆ ಹೋಗಿ ಕೂತು ಧ್ಯಾನದಲ್ಲಿ ಮಗ್ನ ಆಗ್ತಾನೆ ಅದೇ ರೀತಿ ನಾವು ಬಾಹುಬಲಿಯನ್ನು ತೆಗೆದುಕೊಂಡಾಗ ಬಾಹುಬಲಿಗೆ ಅಣ್ಣ ದೊಡ್ಡ ಸವಾಲಾಗಿ ಕಾಣ್ತಾನೆ ಅವನು ಚಕ್ರರತ್ನನ ಕಳಿಸಿದಾಗ ಹೌದು ಅಣ್ಣ ನೀನೇ ರಾಜ ಅಂತ ಒಪ್ಪಿಕೊಳ್ಳಕ್ಕೆ ಬಾಹುಬಲಿಗೆ ಮನಸಾಗೋದಿಲ್ಲ ಅಲ್ಲಿ ಅವನಿಗೆ ಕಾಡೋದು ಏನಂದ್ರೆ ತನ್ನ ಪೌರುಷ ಬಾಹುಬಲಿಗೆ ನಾನು ಇಷ್ಟು ದೊಡ್ಡ ಪರಾಕ್ರಮಿ ನನ್ನ ಅಣ್ಣನ ಮುಂದೆ ನಾನು ಹೇಗೆ ಸೋಲನ್ನು ಒಪ್ಪಿಕೊಳ್ಳಿ ಶರಣಾಗತ ಹೇಗಾಗಲಿ ಅಂತೇಳಿ ಅವನಿಗೆ ದೊಡ್ಡ ಸವಾಲಾಗುತ್ತೆ ಆವಾಗ ಅವನು ವಾಪಸ್ ಹೇಳ್ತಾನೆ ನೀನು ಏನಿದ್ರೂ ಯುದ್ಧ ಮಾಡಿ ನನ್ನನ್ನು ಗೆಲ್ಲಬೇಕು ಅಂತ ತನ್ನದೇ ಆದ ಅಣ್ಣನಿಗೆ ಹೇಳ್ತಾನೆ ಅವನು ಚಕ್ರರತ್ನನ ಸ್ವೀಕಾರ ಮಾಡೋದಿಲ್ಲ ಯುದ್ಧದಲ್ಲಿ ಹೋರಾಟ ಮಾಡ್ತಾನೆ ಅಣ್ಣನನ್ನು ಸೋಲಿಸ್ತಾನೆ ಎಲ್ಲ ಆದಮೇಲೆ ಆಗ ಅವನಿಗೆ ಹೊಳೆಯುತ್ತೆ ಅಯ್ಯೋ ನಾನು ಇಷ್ಟು ದಿನ ಮಾಡಿದ್ದು ಯುದ್ಧ ಮಾಡಿದ್ದೆಲ್ಲ ವ್ಯರ್ಥ ಅಲ್ವಾ ಈ ಎಲ್ಲ ವೈಭವ ಈ ಆಡಂಬರ ಈ ರಾಜನ ಪೀಠಕ್ಕೋಸ್ಕರ ನಾನು ಮಾಡಿದ್ನ ಇದು ತಪ್ಪಲ್ವಾ ಅಂಥೇಳಿ ಅವನಿಗೆ ಹೊಳೆಯುತ್ತೆ ಆಗ ಅವನು ಎಲ್ಲವನ್ನು ತ್ಯಜಿಸಿ ಬಾಹುಬಲಿ ಆಗ್ತಾನೆ ಗೊಮ್ಮಟೇಶ್ವರನಾಗ್ತಾನೆ ಬೆಟ್ಟವನ್ನು ಸೇರ್ತಾನೆ ಹೀಗೆ ಮಾಡಲಿಕ್ಕೆ ಬುದ್ಧನಿಗೆ ಸಾಧ್ಯ ಆಯಿತು ಅಕ್ಕನಿಗೆ ಸಾಧ್ಯ ಆಯಿತು ಬಾಹುಬಲಿಗೆ ಸಾಧ್ಯ ಆಯಿತು ಆದರೆ ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ವೈರಾಗ್ಯ ಎಷ್ಟು ಹೊತ್ತಿರುತ್ತೆ ಈ ವೈರಾಗ್ಯದ ಬಗ್ಗೆ ಮಾತಾಡಿದಾಗ ಇನ್ನೊಂದು ನೆನಪಿಗೆ ಬರುತ್ತೆ ಅನ್ನ ವೈರಾಗ್ಯ ಪ್ರಸವ ವೈರಾಗ್ಯ ಜೀವನ ವೈರಾಗ್ಯ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಊಟ ಮಾಡಬಾರ್ದು ಅನ್ನೋಷ್ಟು ವೈರಾಗ್ಯ ಬಂದುಬಿಡುತ್ತೆ ಆದರೆ ಮುಂದೆ ಇನ್ನೊಂದು ಹೊತ್ತಿನ ಊಟ ಬರೋಷ್ಟೊತ್ತಿಗೆ ಮತ್ತೆ ಹಸಿವಾಗಿರುತ್ತೆ ಅದಕ್ಕೆ ಇದು ಅನ್ನ ವೈರಾಗ್ಯ ಬಹಳ ತಾತ್ಕಾಲಿಕ ಅಂತ ಇನ್ನು ಪ್ರಸವ ವೈರಾಗ್ಯ ಅಂದರೆ ಯಾರು ಒಂದು ಮಗುವನ್ನು ಹೆತ್ತಿರ್ತಾಳೋ ಆ ತಾಯಿಗೆ ಹೋಗಿ ಕೇಳಿ ಇನ್ನು ನನಗೆ ಮಕ್ಕಳೇ ಬೇಡ ಈ ನೋವಿಂದ ಪಾರಾದೆ ಸಾಕು ಅಂತ ಹೇಳ್ತಾಳೆ ಆದರೆ ಮತ್ತೆ ಮತ್ತೆ ಅವಳಿಗೆ ಮಕ್ಕಳಾಗಿರುತ್ತೆ ಇನ್ನು ಜೀವನ ವೈರಾಗ್ಯ ಎಲ್ಲೋ ಒಂದು ಕಡೆ ನಾವು ಮಣ್ಣು ಮಾಡಲಿಕ್ಕೆ ಹೋಗಿರ್ತೀವಿ ಅಂತ್ಯಕ್ರಿಯೆಗೆ ಅಲ್ಲಿ ಹೋದಾಗ ಈ ಜೀವನ ಎಷ್ಟು ವ್ಯರ್ಥಪ್ಪ ಒಂದಿನ ಎಲ್ಲ ಸೇರಿ ಮಣ್ಣಲ್ಲಿ ಮಣ್ಣಾಗೋ ಈ ದೇಹಕ್ಕೋಸ್ಕರ ಎಷ್ಟು ಒದ್ದಾಡ್ತೀವಿ ನಾವು ಅಂತ ಅಲ್ಲಿ ಹೇಳಿರ್ತೀವಿ ವಾಪಸ್ ಮನೆಗೆ ಬಂದ ಕೂಡಲೇ ಯಾರಿಗೆ ಎಷ್ಟು ಸಾಲ ಕೊಟ್ಟಿದ್ದೀವಿ ನಮಗೆ ಯಾರು ಇನ್ನೂ ಏನೇನು ಹಿಂದಿರುಗಿಸೋರು ಇದ್ದಾರೆ ಎಲ್ಲ ಲೆಕ್ಕಪತ್ರಗಳನ್ನು ನೋಡ್ತಾ ಕೂತ್ಕೋತೀವಿ ಇದು ಜೀವನ ವೈರಾಗ್ಯ ಇವು ಎಲ್ಲ ತಾತ್ಕಾಲಿಕವಾಗಿರೋದ್ರಿಂದ ಮನುಷ್ಯ ಈ ವೈರಾಗ್ಯದ ದಾರಿಯನ್ನು ಹಿಡಿಲಿಕ್ಕೆ ಬಹಳಷ್ಟು ಶ್ರಮವನ್ನು ಪಡಬೇಕಾಗುತ್ತೆ ಎಲ್ರಿಗೂ ಅಕ್ಕನಂತೆ ವೈರಾಗ್ಯದ ಪಥ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಕ್ಕ ಹೇಳಿದ ಈ ಮೂರು ವಚನವನ್ನು ನಾವು ಅವಲೋಕಿಸಿದಾಗ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರದು ಅದನ್ನು ದೇಹನ ಆರೋಗ್ಯವಂತವಾಗಿ ಕಾಪಾಡಲಿಕ್ಕೆ ಮಿತಾಹಾರವನ್ನು ಸೇವಿಸಬೇಕು ಮತ್ತು ಈ ದೇಹನ ಬಹಳ ನಶ್ವರವಾಗಿ ಕಾಣುವಂಥ ದೃಷ್ಟಿಕೋನ ಈ ಮೂರು ಅಂಶಗಳನ್ನು ಈ ಮೂರು ವಚನಗಳಲ್ಲಿ ನಾವು ನೋಡ್ತೀವಿ ಇವತ್ತಿನ ಸಮಾಜದಲ್ಲಿ ಪ್ರಸ್ತುತವಾಗಿ ನಡೀತಾ ಇರೋದನ್ನು ಗಮನಿಸಿದ್ರೆ ಯುವಕ ಯುವತಿಯರ ಗಮನ ಯಾವುದ್ರ ಕಡೆ ಇದೆ ಸಮಾಜದಲ್ಲಿ ನೋಡೋ ದೃಷ್ಟಿ ಹೇಗಿದೆ ಎಲ್ಲ ಕಡೆಯೂ ನೆಗೆಟಿವ್ ಥಿಂಕಿಂಗ್ ನಕಾರಾತ್ಮಕವಾಗಿಯೇ ನೋಡೋದು ದೇಹವನ್ನು ಪ್ರದರ್ಶನಕ್ಕಿಟ್ಟ ಹಾಗೆ ನೋಡೋದು ಈ ಯುವ ಸಮೂಹ ಇರ್ಬೋದು ಮಕ್ಕಳಿರ್ಬೋದು ವೃದ್ಧರಿರ್ಬೋದು ಯಾರೇ ಇದ್ದರೂ ಕೂಡ ಈ ದೇಹದ ಒಳಗಿರೋ ಸತ್ಯ ಏನು ಅನ್ನೋದನ್ನು ಅರಿಯೋದು ಬಹಳ ಮುಖ್ಯ ಆಗುತ್ತೆ ಇವತ್ತು ಸಮಾಜದಲ್ಲಿ ರೇಪ್ ನಡೀತಾ ಇದೆ ಕೊಲೆ ನಡೀತಾ ಇದೆ ಗಂಡು ಹೆಣ್ಣಿನ ಹಿಂದೆ ಬೆನ್ನು ಹತ್ತೋದು ಹೆಣ್ಣು ಗಂಡಿನ ಹಿಂದೆ ಬೆನ್ನು ಹತ್ತೋದು ಇದೆಲ್ಲ ನಿರರ್ಥಕವಾಗಿ ನಡೀತಾ ಇದೆ ಇದರ ಮೂಲ ಕಾರಣ ಏನು
ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಹುಡುಕಿದಾಗ ಅಲ್ಲಿ ಮನುಷ್ಯನ ದೇಹನೇ ಪ್ರಮುಖವಾಗಿ ಕಾಣುತ್ತೆ ಆ ಮನುಷ್ಯನ ದೇಹವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಾಗ ಇಂತ ಸಮಾಜದಲ್ಲಿ ನಡೆಯತಾ ಇರೋ ಈ ಆಘಾತ ಕಾರ್ಯಗಳು ಯಾವುದು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ನಮ್ಮ ಮನಸ್ಥಿತಿಯನ್ನು ತಯಾರು ಮಾಡಬೇಕಾಗುತ್ತೆ ಅಕ್ಕ ಹೇಳಿದ ಹಾಗೆ ಬಾಹ್ಯ ಆಕರ್ಷಣೆಯನ್ನು ನಾವು ಬಿಡಬೇಕು ದೇಹವನ್ನು ಮಿತವಾದ ಆಹಾರದಿಂದ ರಕ್ಷಿಸಿಕೊಳ್ಳಬೇಕು ಈ ದೇಹದ ಒಳಗಿರೋ ಎಲ್ಲ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಅನ್ನೋ ಒಂದು ಹೋಲಿಕೆಯನ್ನು ಹೇಳಿ ಕೊಟ್ಟಿರೋದ್ರಿಂದ ಅದನ್ನು ನಾವು ತಿಳ್ಕೊಂಡು ದೇಹದ ಒಳಗಿರೋ ಸತ್ಯನ ಅರ್ಥಕೊಂಡಾಗ ಏನು ಅನ್ನೋದನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಕ್ಕ ಹೇಳ್ತಾಳೆ ಚನ್ನ ಮಲ್ಲಿಕಾರ್ಜುನ ನೊಲಿದ ಶರಣರಿಗೆ ದೇಹವಿಲ್ಲ ಮನವಿಲ್ಲ ಅಭಿಮಾನವಿಲ್ಲ ಕಾಣ ಮರುಳೆ ಅಂತ ಈಗ ಒಳಗಡೆ ಆಂತರಿಕವಾಗಿ ನಮ್ಮ ಆತ್ಮ ಏನು ಹೇಳುತ್ತೆ ಅಂತಂದ್ರೆ ಈ ದೇಹ ಸುಳ್ಳು ಈ ಮನಸ್ಸು ಸುಳ್ಳು ಅದರ ಮೇಲಿರೋ ಅಭಿಮಾನ ಕೂಡ ಸುಳ್ಳು ಅನ್ನೋದು ಈ ದೇಹದ ಮೇಲೆ ವೈರಾಗ್ಯ ಬರಲಿಕ್ಕೆ ಇದು ಒಂದೇ ಸಾಲು ಸಾಕು ಅಂತ ಅನ್ಸುತ್ತೆ ನನಗೆ ಈ ದೇಹಾಭಿಮಾನವನ್ನು ಬಿಡದ ಹೊರತು ನಾವು ನಮ್ಮನ್ನು ನಾವು ಅರ್ಥೈಸ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ಪ್ರಸ್ತುತಪಡಿಸ್ತಾನೋ ಅದರ ಮೇಲೆ ಇಡೀ ದೇಶದ ಅಭಿವೃದ್ಧಿ ನಿಂತಿರುತ್ತೆ ಅಕ್ಕ ಹೇಗೆ ತನ್ನ ವೈಯಕ್ತಿಕ ಮಾರ್ಗದಲ್ಲಿ ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾಳೋ ನಾವು ಅದೇ ರೀತಿ ನಮ್ಮೊಳಗೆ ನಮ್ಮ ವೈಯಕ್ತಿಕ ಮಾರ್ಗವನ್ನು ಕಂಡುಕೊಳ್ಳಬೇಕು ಆ ವೈಯಕ್ತಿಕ ಮಾರ್ಗವನ್ನು ಕಂಡುಕೊಳ್ಳಬೇಕಾದ್ರೆ ನಮ್ಮ ಈ ದೇಹದ ಒಳಗಿರುವ ಅರ್ಥವನ್ನು ನಾವು ಕಂಡುಕೊಳ್ಳಬೇಕಾಗುತ್ತೆ ಈ ಎಲ್ಲ ವಚನಗಳಲ್ಲಿರುವಂತೆ ನಾವೆಲ್ಲರೂ ದೇಹ ವ್ಯಾಮೋಹವನ್ನು ತೊರೆಯೋಣ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸೋಣ ಅಂತ ಹೇಳ್ತಾ ಬಸವ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶರಣಶರಣರು.